ಭೌತಶಾಸ್ತ್ರದ ಪುಸ್ತಕಗಳಲ್ಲಿ ಭೂಮಿಯ ಗುರುತ್ವ ವೇಗೋತ್ಕರ್ಷದ ಮೌಲ್ಯವನ್ನು ಒಂಬತ್ತು ಪಾಯಿಂಟ್ ಎಂಟು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿರುತ್ತಾರೆ ನ್ಯೂಟನ್ನಿನ ಗುರುತ್ವ ನಿಯಮವನ್ನು ಬಳಸಿಕೊಂಡು ಭೂಮಿಯ ಗುರುತ್ವ ವೇಗೋತ್ಕರ್ಷದ ಮೌಲ್ಯವನ್ನು ಕಂಡುಹಿಡಿದಾಗಲೂ ಸಹ ಅದು ಒಂಬತ್ತು ಪಾಯಿಂಟ್ ಎಂಟು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತದೆಯೇ ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಚರ್ಚಿಸಲಿದ್ದೇನೆ ನಿಮಗೆ ತಿಳಿದಿರುವಂತೆ ನ್ಯೂಟನ್ನಿನ ಗುರುತ್ವದ ನಿಯಮ ಪ್ರಕಾರ ಎರಡು ಕಾಯಗಳ ನಡುವೆ ಇರುವ ಗುರುತ್ವ ಆಕರ್ಷಣೆ ಎಫ್ ಜಿ ಇಸ್ ಈಕ್ವಲ್ಸ್ ಟು ಜಿ ಎಂ ಒನ್ ಎಂ ಟು ಬೈ ಆರ್ ಸ್ಕ್ವೇರ್ ಜಿ ಗುರುತ್ವ ಸ್ಥಿರಾಂಕ ಎಂ ಒನ್ ಒಂದು ಕಾಯದ ರಾಶಿ ಎಂ ಟು ಮತ್ತೊಂದು ಕಾಯದ ರಾಶಿ ಆರ್ ಈ ಎರಡು ಕಾಯಗಳ ಕೇಂದ್ರ ಬಿಂದುಗಳ ನಡುವಿನ ಅಂತರ ಈ ಸಮೀಕರಣವನ್ನು ಬಳಸಿಕೊಂಡು ಭೂಮೇಲ್ಮೈನಲ್ಲಿರುವ ಕಾಯದಲ್ಲಿ ಉಂಟಾಗುವ ಭೂಮಿಯ ಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯೋಣ ನಾನು ಈಗಾಗಲೇ ಗುರುತ್ವ ಸ್ಥಿರಾಂಕ ಭೂದ್ರವ್ಯ ರಾಶಿ ಹಾಗೂ ಭೂಮಿಯ ತ್ರಿಜ್ಯದ ಮೌಲ್ಯವನ್ನು ಇಲ್ಲಿ ಬರೆದಿದ್ದೇನೆ ಭೂಮಿಯ ಗುರುತ್ವ ವೇಗೋತ್ಕರ್ಷವು ಸದಿಶ ಪರಿಮಾಣ ಅದಕ್ಕೆ ದಿಕ್ಕು ಅದರ ದಿಕ್ಕು ಯಾವಾಗಲೂ ಭೂ ಕೇಂದ್ರಾಭಿಮುಖವಾಗಿರುತ್ತದೆ ನೀವೀಗಾಗಲೇ ತಿಳಿದಿರುವಂತೆ ಬಲವು ರಾಶಿ ಮತ್ತು ವೇಗೋತ್ಕರ್ಷದ ಗುಣಲಬ್ಧ ಎಫ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ ವೇಗೋತ್ಕರ್ಷವನ್ನು ಕಂಡುಹಿಡಿಯಬೇಕಾದರೆ ಈ ಸಮೀಕರಣದ ಎರಡೂ ಭಾಗಗಳನ್ನು ಎಂನಿಂದ ಭಾಗಿಸಬೇಕು ಎಫ್ ಡಿವೈಡೆಡ್ ಬೈ ಎಂ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ ಡಿವೈಡೆಡ್ ಬೈ ಎಂ ಎ ಇಸ್ ಈಕ್ವಲ್ಸ್ ಟು ಎಫ್ ಬೈ ಎಂ ಭೂಮಿಯ ಮೇಲ್ಮೈನಲ್ಲಿರುವ ಕಾಯದಲ್ಲಿ ಉಂಟಾಗುವ ಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯಬೇಕಾದರೆ ನ್ಯೂಟನ್ನಿನ ಗುರುತ್ವ ನಿಯಮದ ಪ್ರಕಾರ ಎಫ್ಜಿ ಈಸ್ ಈಕ್ವಲ್ಸ್ ಟು ಜಿ ಎಂಇ ಎಂಟು ಬೈ ಆರ್ ಸ್ಕ್ವೇರ್ ಎಂಇ ಭೂಮಿಯ ದ್ರವ್ಯರಾಶಿ ಭೂ ಭೂಮೇಲ್ಮೈನಲ್ಲಿರುವ ಕಾಯದ ರಾಶಿ ಹಾಗೂ ಆರ್ ಭೂಮಿಯ ಮೇಲ್ಮೈನಲ್ಲಿರುವ ಕಾಯದ ಕೇಂದ್ರ ಬಿಂದು ಹಾಗೂ ಭೂಕೇಂದ್ರ ಬಿಂದುಗಳ ನಡುವಿನ ಅಂತರ ಅಂದರೆ ಭೂಮಿಯ ತ್ರಿಜ್ಯ ಈ ಸಮೀಕರಣದ ಎರಡು ಭಾಗವನ್ನು ಟು ಅಂದರೆ ಭೂಮೇಲ್ಮೈನಲ್ಲಿರುವ ಕಾಯದ ರಾಶಿಯಿಂದ ಭಾಗಿಸಿದಾಗ ಆ ಕಾಯದಲ್ಲಿ ಉಂಟಾಗುವ ವೇಗೋತ್ಕರ್ಷ ಸಿಗುತ್ತದೆ ಅಂದರೆ ಎಫ್ ಜಿ ಡಿವೈಡೆಡ್ ಬೈ ಎಂ ಟು ಇಸ್ ಈಕ್ವಲ್ಸ್ ಟು ಜಿ ಎಮ್ ಇ ಎಂ ಟು ಬೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಟು ಭೂಮಿಯ ಮೇಲ್ಮೈನಲ್ಲಿರುವ ಕಾಯದಲ್ಲಿನ ವೇಗೋತ್ಕರ್ಷ ಎ ಜಿ ಈಸ್ ಈಕ್ವಲ್ಸ್ ಟು ಜಿ ಎಂ ಇ ಬೈ ಆರ್ ಸ್ಕ್ವೇರ್ ಅಂತ ಆಗುತ್ತೆ ಈ ಸಮೀಕರಣದಲ್ಲಿ ಜಿ ಎಂಇ ಆರ್ ಇವುಗಳ ಮೌಲ್ಯವನ್ನು ಆದೇಶಿಸಿ ನ ಮೌಲ್ಯವು ಒಂಬತ್ತು ಪಾಯಿಂಟ್ ಎಂಟು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತದೆಯೇ ಎಂದು ನೋಡೋಣ ಹಾಗೆಯೇ ಭೂಮಿಯ ಮೇಲ್ಮೈನಿಂದ ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿರುವ ಬಾಹ್ಯಾಕಾಶ ತಂಗುದಾಣ ಸ್ಪೇಸ್ ಸ್ಟೇಷನ್ನಲ್ಲಿರುವ ವ್ಯೋಮ ನೌಕೆ ಸ್ಪೇಸ್ ಶಟಲ್ನಲ್ಲಿ ಗುರುತ್ವ ವೇಗೋತ್ಕರ್ಷ ಎಷ್ಟಿರುತ್ತದೆ ಎಂದು ಸಹ ಕಂಡುಹಿಡಿಯೋಣ ಕುತೂಹಲಕಾರಿಯಾಗಿದೆ ಅಲ್ವಾ ಈ ನನ್ನ ಕ್ಯಾಲ್ಕ್ಯುಲೇಟರ್ನ ಬಳಸಿಕೊಂಡು ಎ ಜಿ ಅಂದರೆ ಭೂಮಿಯ ಮೇಲ್ಮೈನಲ್ಲಿರುವ ಕಾಯದಲ್ಲಿನ ವೇಗೋತ್ಕರ್ಷದ ಮೌಲ್ಯವನ್ನು ಕಂಡುಹಿಡಿಯೋಣ ಜಿ ಗುರುತ್ವ ಸ್ಥಿರಾಂಕ ಆರು ಪಾಯಿಂಟ್ ಆರು ಏಳು ಮೂರು ಎಂಟು ಇಂಟು ಹತ್ತರ ಗಾತ ಮೈನಸ್ ಹನ್ನೊಂದು ಎಂಟು ಎಂ ಇ ಭೂಮಿಯ ದ್ರವ್ಯ ರಾಶಿ ಐದು ಪಾಯಿಂಟ್ ಒಂಬತ್ತು ಏಳು ಎರಡು ಎರಡು ಇಂಟು ಹತ್ತರ ಗಾತ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಲ್ಲಿ ಆರ್ ಭೂಮಿಯ ತ್ರಿಜ್ಯ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಅದನ್ನು ಮೀಟರ್ಗೆ ಬದಲಾಯಿಸಿದ್ದೇನೆ ಆರು ಪಾಯಿಂಟ್ ಮೂರು ಏಳು ಒಂದು ಎಂಟು ಹತ್ತರ ಆರು ಇದರ ವರ್ಗ ಇದರ ಉತ್ತರ ಏನಾಯಿತು ಅಂತ ನೋಡೋಣ ಒಂಬತ್ತು ಎಂಟು ಒಂದು ಒಂಬತ್ತು ಐದು ಆರು 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 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದು ಪುಸ್ತಕಗಳಲ್ಲಿ ಕೊಡುವ ಮೌಲ್ಯಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಈ ವ್ಯತ್ಯಾಸ ಏಕೆಂದರೆ ಭೂಮಿಯು ಏಕರೀತಿ ಸಾಂದ್ರತೆ ಉಳ್ಳ ಏಕರೀತಿ ಗೋಳವಾಗಿಲ್ಲ ಅದರ ಧ್ರುವಗಳು ಚಪ್ಪಟೆಯಾಗಿವೆ ಇನ್ನು ಭೂಮಿಯ ಮೇಲ್ಮೈನಿಂದ ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿ ಗುರುತ್ವ ವೇಗೋತ್ಕರ್ಷವು ಎಷ್ಟೆಂದು ನೋಡೋಣ ಎ ಜಿ ಈಸ್ ಈಕ್ವಲ್ಸ್ ಟು ಜಿ ಇ ಬೈ ಆರ್ ಸ್ಕ್ವೇರ್ ಈ ಸಮೀಕರಣದಲ್ಲಿ ಆರ್ನ ಮೌಲ್ಯ ಈಗ ಭೂಮಿಯ ತ್ರಿಜ್ಯ ಮತ್ತು ನಾನ್ನೂರು ಕಿಲೋಮೀಟರ್ ಇವುಗಳ ಮೊತ್ತ ಬಾಹ್ಯಾಕಾಶದ ತಂಗುದಾಣವನ್ನೇ ತೆಗೆದುಕೊಂಡರೆ ಅದರಲ್ಲಿರುವ ಯಾವುದೇ ಕಾಯ ಭೂಮಿಯ ಮೇಲ್ಮೈನಿಂದ ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿರುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಆರ್ ನ ಮೌಲ್ಯ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಪ್ಲಸ್ ನಾನ್ನೂರು ಅಂದರೆ ಆರು ಸಾವಿರದ ಏಳ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಅಥವಾ ಏಳು ಲಕ್ಷ ಎಪ್ಪತ್ತೊಂದು ಸಾವಿರ ಮೀಟರ್ ಅಂದರೆ ಆರು ಪಾಯಿಂಟ್ ಆ ಏಳು ಏಳು ಒಂದು ಇಂಟು ಹತ್ತರ ಗಾತ ಆರು ಮೀಟರ್ ಈ ನನ್ನ ಕ್ಯಾಲ್ಕುಲೇಟರ್ನಲ್ಲಿ ಈ ಹಿಂದೆ ಮಾಡಿದ ಲೆಕ್ಕ ಇದೆ ಇದರಲ್ಲಿ ಆರ್ನ ಮೌಲ್ಯವನ್ನು ಆರು ಪಾಯಿಂಟ್ ಏಳು ಏಳು ಒಂದು ಇಂಟು ಹತ್ತರ ಗಾತ ಆರು ಮೀಟರ್ ಎಂದು ಬದಲಾಯಿಸುತ್ತೇನೆ ಈಗ ಬಂದ ಉತ್ತರ ಎಂಟು ಪಾಯಿಂಟ್ ಆರು ಒಂಬತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭೂಮಿಯ ಮೇಲ್ಮೈನಿಂದ ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿರುವ ಕಾಯದಲ್ಲಿನ ಗುರುತ್ವ ವೇಗೋತ್ಕರ್ಷವು ಎಂಟು ಪಾಯಿಂಟ್ ಆರು ಒಂಬತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದರಿಂದ ತಿಳಿದು ಬರುವುದೇನೆಂದರೆ ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿರುವ ಬಾಹ್ಯಾಕಾಶ ತಂಗುದಾಣದಲ್ಲಿಯೂ ಗುರುತ್ವ ವೇಗೋತ್ಕರ್ಷವಿರುತ್ತದೆ ಆದರೆ ನಮಗದು ಇಲ್ಲದಿರುವಂತೆ ಭಾಸವಾಗುತ್ತದೆ ಏಕೆಂದರೆ ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಬಾಹ್ಯಾಕಾಶ ತಂಗುದಾಣವು ಎಷ್ಟು ವೇಗ ಪತನದಲ್ಲಿ ತೊಡಗಿರುತ್ತದೆ ಎಂದರೆ ಭೂಮಿಯು ಅದನ್ನು ತನ್ನತ್ತ ಸೆಳೆಯಲಾಗದು ಯಾವುದೇ ಕಾಯವು ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿಯೇ ಚಲಿಸುತ್ತಿರಲು ಅಂದರೆ ಭೂಮಿಗೆ ಅಪ್ಪಳಿಸದೇ ಇರಲು ಅದು ಯಾವ ವೇಗದಲ್ಲಿ ಚಲಿಸಬೇಕಾಗುತ್ತದೆ ಎಂಬುದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಚರ್ಚಿಸುತ್ತೇನೆ ನಮಸ್ಕಾರ